हाय हेलो फ्रेंड्स एल्लरिगू नमस्कार कीर्तनास होम कुकिंग चैनल के स्वागत फ्रेंड्स इवत ना निम्मेल्लरिगू मेदा चपाती हेगे माडोदु अंत तोरिस्कोड्ता इदीनि बाळने सिंपल आगिदे नन्न हेच्चिन रेसिपीसिगागि नन्न चानल सब्सक्राइब माडि सपोर्ट माडि फ्रेंड्स इवाग हेगे माडोदु अंत नोडोण इल्लि नानु फस्ट गे ओंदु दोड्ड बौल अल्लि ओंदु बौल अष्टु मैदा हिट्टन्न तगोंडिदीनि अदक्के ओंदु एरडु टेबल स्पून अष्टु आयिल ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಫಸ್ಟಿಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಗಟ್ಟಿಯಾಗಿಯೂ ಇರಬಾರ್ದು ಜಾಸ್ತಿ ತೆಳುವಾಗಿಯೂ ಇರಬಾರ್ದು ಸ್ವಲ್ಪ ಸಾಫ್ಟಾಗಿ ಇರೋ ಥರ ಇಷ್ಟು ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಗ್ರೀಸ್ ಮಾಡ್ಕೊಳ್ಳೋಣ ಅದಾದ್ಮೇಲೆ 30 ನಿಮಿಷ ಇದನ್ನ ನೆನೆಯೋಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ 30 ನಿಮಿಷ ಆಗಿದೆ ಹಿಟ್ಟೆಲ್ಲ ಚೆನ್ನಾಗಿ ನೆನೆಕೊಂಡಿರುತ್ತೆ ಒಂದ ಸತೆ ಚೆನ್ನಾಗಿ ಇದನ್ನ ನಾದ್ಕೊಳ್ಳೋಣ ಚಪಾತಿ ಮಾಡೋದಕ್ಕಿಂತ ಮುಂಚೆ ಈ ತರ ಮಾಡೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ನಾದ್ಕೊಂಡಿದ್ದೀನಿ ಇವಾಗ ಒಂದು ಮೀಡಿಯಂ ಸೈಜ್ ಅಷ್ಟು ಉಳ್ಳೆನ ಈ ತರ ತಗೊಂಡಿದ್ದೀನಿ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇವಾಗ ನಿಮ್ಮ ಹತ್ರ ಈ ತರ ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಹೋಳಿಗೆ ಮಾಡೋ ಶೀಟ್ ಇತ್ತು ಅಂತಂದ್ರೆ ಆಯಿಲ್ ನ ಈ ತರ ಮೇಲ್ಗಡೆ ಸವರು ಬಿಟ್ಟು ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋಣ ನಿಮಗೆ ಯಾವ ರೀತಿ ಸೈಜ್ ಅಲ್ಲಿ ಬೇಕು ಅಷ್ಟು ಸೈಜ್ ಅಲ್ಲಿ ನೀವು ಉದ್ಕೋಬಹುದು ಆದಷ್ಟು ತೆಳುವಾಗಿ ಉದ್ಕೊಂಡ್ರೇನೆ ಮೈದಾ ಚಪಾತಿ ಚೆನ್ನಾಗಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿನೂ ಕೂಡ ಇರುತ್ತೆ ನೋಡಿ ಇವಾಗ ನಾನು ಮೈದಾ ಚಪಾತಿನ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ಹಂಚು ಕಾದಿದೆ ನಾನು ಮೈದಾ ಚಪಾತಿ ಹಾಕ್ತಾ ಇದ್ದೀನಿ ಎರಡು ಸೈಡ್ ಆಯಿಲ್ ನ ಹಾಕಿಬಿಟ್ಟು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಾವು ರೋಸ್ಟ್ ಮಾಡ್ಕೋಬೇಕು ಒಂದರಿಂದ 2 ನಿಮಿಷ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ರೋಸ್ಟ್ ನ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಇವಾಗ ಇಷ್ಟ ಆದ್ರೆ ಮೈದಾ ಚಪಾತಿ ರೆಡಿ ಆಗಿದೆ ಇದೆ ತರ ಸುಮಾರು ಚಪಾತಿನ ಮಾಡ್ಕೊಂಡಿದ್ದೀನಿ ಮತ್ತೆ ಸಾಫ್ಟ್ ಆಗಿನೂ ಕೂಡ ಬಂದಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ ಇನ್ಸ್ಟಂಟ್ ಆಗಿನೂ ಕೂಡ ಮಾಡ್ಕೋಬಹುದು ಒಂದ ಸತ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು